ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು. ಸೊ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ ಎರಡು ಸಾರಿ ಮಾಡೋದು ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹುರುಳಿಕಾಳು, ಈ ರೀತಿ ಮೊಳಕೆ ಬಂದಿರಬೇಕು, ಧನಿಯಾ ಕಾಳು ಎರಡು ಸ್ಪೂನು, ಗಸಗಸೆ ಒಂದು ಸ್ಪೂನು, ಲವಂಗ ಮತ್ತು ಚಕ್ಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಅಚ್ಚಕಾರ ಪುಡಿ ಎರಡರಿಂದ ಮೂರು ಸ್ಪೂನು. ಟೊಮೊಟೊ ಒಂದು ಮೂರು. ಹಸಿ ಕೊಬ್ಬರಿ ಒಂದು ಬೌಲು. ಬೆಳ್ಳುಳ್ಳಿ ಒಂದು ಗಡ್ಡೆ. ಈರುಳ್ಳಿ ಎರಡು. ಒಂದು ಇಂಚು ಹಸಿ ಶುಂಠಿ. ಅರಿಶಿನ ಪುಡಿ ಸ್ವಲ್ಪ. ಇದನ್ನ ಮೊದಲು ಒಂದು ಪ್ಯಾನ್ ಇಡಬೇಕು. ಸೊ ಅದಕ್ಕೆ ತಗೊಂಡಿರ್ತಕ್ಕಂಥ ಧನಿಯಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಧನಿಯಾ ಬಿಸಿಯಾಗಿದೆ. ಸೊ ಇವಾಗ ಸ್ವಲ್ಪ ಗಸಗಸೆನ ಬಿಸಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇನೆ ಎರಡು ಇಷ್ಟು ಬಿಸಿ ಆದರೆ ಸಾಕು. ಈ ರೀತಿ ಬಿಸಿ ಆದರೆ ಸಾಕು. ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದ್ರೊಳಗೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಹೋಗೋಣ. 6 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಆ್ಯಡ್ ಮಾಡೋಣ. ಎಣ್ಣೆ ಬಿಸಿ ಆಗಿದೆ. ಸೊ ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಹುರುಳಿಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋದನ್ನ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಬಂದಮೇಲೆ ಮೊಳಕೆ ಬಂದಿರತಕ್ಕಂಥ ಹುರುಳಿಕಾಳನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಒಂದ್ ಮೂರು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು 5 ನಿಮಿಷ ಸಿಂಬಲೇನೆ ಕ್ಲೋಸ್ ಮಾಡಿಡೋಣ. ಆವಾಗ ಮಸಾಲೆ ಚೆನ್ನಾಗಿ ಹಚ್ಕೊಳುತ್ತೆ ಕಾಳಿಗೆಲ್ಲ. ಕ್ಲೋಸ್ ಮಾಡಿಟ್ಬಿಡೋಣ ಇಲ್ಲಿ ಸಿಂಬಲ್ಲಿ. ಇವಾಗ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ, ಧನಿಯಾ ಮತ್ತು ಗಸಗಸೆನ ಹುರಿದಿರೋದು ಆ್ಯಡ್ ಮಾಡೋಣ ಇದಕ್ಕೆ. ನಂತರ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಒಂದು ಬೌಲು ಕೊಬ್ಬರಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಇಂಚಷ್ಟು ಹಸಿ ಶುಂಠಿ, ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ಗಸಗಸೆ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊನ ಲಾಸ್ಟಲ್ಲಿ ಆ್ಯಡ್ ಮಾಡೋಣ. ಇಷ್ಟು ಪೇಸ್ಟ್ ಆದ ನಂತರ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ. ಪೇಸ್ಟ್ ಆಗಿರ್ಬೇಕು. ಸೊ ಅವಾಗ ಸಾಂಬಾರ್ ತುಂಬಾ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. 5 ನಿಮಿಷ ಆಗಿದೆ, ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ.
ನೋಡಿ ಈ ರೀತಿ ನಾವು ಅಚ್ಚಕಾರ ಪುಡಿ ಉಪ್ಪು ಅರ್ಶಿನ ಪುಡಿ ಹಾಕಿದ್ವಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಕಾಳಿನ ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ಮಸಾಲೆ ಆ್ಯಡ್ ಮಾಡೋಣ. ಮಸಾಲೆ ಕೂಡ ಸ್ವಲ್ಪ ಹಸಿ ಹೋಗೋ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈ ರೀತಿ ಫ್ರೈ ಮಾಡಬೇಕು. ಇವಾಗ ಮಸಾಲೆ ಹಸಿ ವಾಸನೆ ಹೋಗಿದೆ, ಇದಕ್ಕೆ ನಾನು ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ನೀರು ನೋಡಿಕೊಂಡು ನೀರು ಆ್ಯಡ್ ಮಾಡಿದ್ಮೇಲೆ ನೋಡಿ ಇಷ್ಟ ಅಳತೆಗಿದ್ರೆ ಸಾಂಬಾರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಈ ಸಾಂಬಾರ್ ಮಿಶ್ರಣ ಕುದಿ ಬಂದ್ಮೇಲೆ ಇವಾಗ ಕುಕ್ಕರ್ ಲೈಟ್ನ ಕ್ಲೋಸ್ ಮಾಡಿಡೋಣ. ಮೂರು ವಿಷಲ್ ಮಾಡೋಣ. ವಿಷಲ್ ಆಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡೋಣ, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಹುರುಳಿಕಾಳು ಮೊಳಕೆ ಕಟ್ಟಿದ ಸಾಂಬಾರು. ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮೊಳಕೆ ಕಟ್ಟಿ ಸಾಂಬಾರು ಒಂದು ವಾರಕ್ಕೆ ಎರಡು ಸಾರಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಈ ಹುರುಳಿಕಾಳು ಮೊಳಕೆ ಕಟ್ಟಿ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.